ಇವತ್ತು ಮಾವಿನ ಹಣ್ಣಿನ ಕೇಕ್ ಮಾಡೋಣ ಮಾವಿನ ಹಣ್ಣಿನ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಮಾವಿನ ಹಣ್ಣು ತೆಗೆದುಕೊಂಡಿದ್ದೀನಿ ಇದನ್ನು ತೊಳೆದು ಈ ರೀತಿ ಪೀಸ್ ಮಾಡಿ ತೆಗೆದುಕೊಂಡಿದ್ದೀನಿ ಒಂದು ಕಪ್ಪು ಮಾವಿನ ಹಣ್ಣಿನ ಪೀಸಸ್ಸು ಒನ್ ಆ್ಯಂಡ್ ಹಾಫ್ ಕಪ್ಪು ಒಂದೂವರೆ ಕಪ್ಪು ಚಿರೋಟಿ ರವೆ ಅರ್ಧ ಕಪ್ಪು ಬೆಲ್ಲ ಅರ್ಧ ಕಪ್ಪು ಎಣ್ಣೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಒಂದು ಕಪ್ಪು ಹಾಲು ಟೂಟಿ ಫ್ರೂಟಿ ಡ್ರೈ ಫ್ರೂಟು ಬಾದಾಮು ಮತ್ತು ಗೋಡಂಬಿ ಒಂದೂವರೆ ಸ್ಪೂನು ಬೇಕಿಂಗ್ ಪೌಡರ್ ಈಗ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಬೆಲ್ಲ ಸಹ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದು ಎರಡೂ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಇನ್ನೊಂದು ಜಾರಲ್ಲಿ ಚಿರೋಟಿ ರವೆ ತೆಗೆದುಕೊಳ್ತಾ ಇದ್ದೀನಿ ಇದು ಸಹ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಮಿಕ್ಸಿ ಮಾಡಿರುವಂಥ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ತೆಗೆದಿಟ್ಕೊಂಡಿದ್ವಲ್ಲ ಇದೆಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡಿ ಇಟ್ಟಿರುವಂತಹ ಮಾವಿನ ಹಣ್ಣು ಬೆಲ್ಲ ಅದು ಇದರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗೋಗ್ಬೇಕು ಅರ್ಧ ಕಪ್ಪಷ್ಟು ಹಾಲಾಗ್ತಾ ಇದ್ದೀನಿ ಒಂದು ಕಪ್ಪು ತೆಗೆದಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಕಪ್ಪು ಮಾತ್ರ ಈಗ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗೋಗಿದೆ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಅಥವಾ ಒಂದು ಗಂಟೆ ಟೈಮ್ಗೆ ರೆಸ್ಟ್ ಮಾಡೋಕ್ಕಿಡೋಣ ನೋಡಿ ಇದು ರೆಸ್ಟ್ ಆಗೋಯಿತು ಈಗ ಇದರಲ್ಲಿ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಆ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಟೂಟಿ ಫ್ರೂಟಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೋಡಾ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಹಾಲು ಮಿಕ್ಸ್ ಆಗೋಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಬೇಕಿಂಗ್ ಟ್ರೇ ತಗೊಂಡು ಅದನ್ನು ಗ್ರೀಸ್ ಮಾಡಿ ಡಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ಈ ಮಿಶ್ರಣ ಹಾಕ್ತಾ ಇದ್ದೀನಿ ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿ ಇದರಲ್ಲಿ ಡ್ರೈ ಫ್ರೂಟ್ ಗಾರ್ನಿಷ್ ಮಾಡ್ತಾ ಇದ್ದೀನಿ ಓವನನ್ನು 180 ಡಿಗ್ರೀಸಲ್ಲಿ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ 30 ಅಥವಾ 40 ನಿಮಿಷಗಳ ಕಾಲ ಈ ಕೇಕು ಬೇಯಕ್ಕೆ ತೆಗೆದುಕೊಳ್ಳುತ್ತೆ ಕಲರ್ ನೋಡಿ ತೆಗೆದುಕೋಬೋದು ಅದನ್ನು ಬೇಕ್ ಮಾಡ್ಕೊಳ್ಳೋಣ ನೋಡಿ ಕೇಕ್ ರೆಡಿ ಆಗಿಬಿಟ್ಟಿದೆ ನಾನೀಗ ನಿಮಗೆ ಕಟ್ ಮಾಡಿ ಸಹ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿದೆ ಕೇಕು ನಾನು ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಕೇಕು ರೆಡಿಯಾಗಿಬಿಟ್ಟಿದೆ ಮ್ಯಾಂಗೋ ಕೇಕ್ ರೆಡಿ